ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಹಿಂದೂ ಸನಾತನ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಅಂತ ನಾವು ಪರಿಗಣಿಸ್ತೀವಿ ಭಗವಂತ ವಿಷ್ಣು ತುಳಸಿ ಬೇರುಗಳ ಬಳಿ ಸಾಲಿಗ್ರಾಮದ ರೂಪದಲ್ಲಿ ನೆಲೆಸಿರ್ತಾನೆ ಅನ್ನೋ ಉಲ್ಲೇಖ ಇದೆ ಇದು ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕತೆಯನ್ನು ದೂರ ಮಾಡಿ ಶಾಂತಿ ಸಂತೋಷ ನೆಲೆಸುವಂತೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದರ ಪೂಜೆಯಿಂದ ಮನೆಯ ದಾರಿದ್ರ್ಯ ದೂರ ಆಗಿ ಸಮೃದ್ಧಿ ಆರೋಗ್ಯ ಹೆಚ್ಚುತ್ತೆ ಆದ್ದರಿಂದ ಸಂಜೆ ಸಮಯ ತುಳಸಿಯ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ನಮ್ಮ ದುರಾದೃಷ್ಟ ಬಡತನ ಯಾವುದು ಇರೋದಿಲ್ಲ ಅಂತ ನಮ್ಮ ಹಿರಿಯರೆಲ್ಲರೂ ಸಹ ಹೇಳ್ತಾ ಇರ್ತಾರೆ ಈ ಪೂಜೆ ಪ್ರಾರ್ಥನೆಗಳ ಜೊತೆಗೆ ನಾವು ಇಷ್ಟಪಟ್ಟು ಒಳ್ಳೆ ಮನಸ್ಸಿನಿಂದ ಭಾವನೆಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಗೌರವವನ್ನು ಕೊಡಬೇಕು ಆಧಾರದಿಂದ ನೋಡ್ಕೊಳ್ಬೇಕು ಸುಮ್ಮನೆ ಕೂತಲ್ಲಿಯೇ ಎಲ್ಲ ಕೆಲಸ ಆಗ್ಬಿಡ್ಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ ನಾವು ಪೂಜೆ ಪುನಸ್ಕಾರ ಮಂತ್ರಗಳನ್ನು ಹೇಳಿದಾಗ ನಮ್ಮಲ್ಲಿ ಜ್ಞಾನ ಜಾಸ್ತಿ ಆಗುತ್ತೆ ಅದು ನಮಗೆ ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ ಆಗ ನಮ್ಮ ಸಂಪಾದನೆಯೂ ಜಾಸ್ತಿ ಆಗುತ್ತೆ ನಾವು ಸಂತೋಷದಿಂದನೂ ಸಹ ಇರಬಹುದು ಆದ್ದರಿಂದ ಯಾವಾಗಲೂ ಶಾಂತಿಯಿಂದ ಗೌರವದಿಂದ ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನು ನಾವು ತಪ್ಪು ಇನ್ನು ತುಳಸಿ ಗಿಡ ಆಧ್ಯಾತ್ಮಿಕತೆಯ ಜೊತೆಗೆ ಆರೋಗ್ಯಕರವಾದ ಗುಣವನ್ನು ಹೊಂದಿರುತ್ತೆ ನಮ್ಮ ದೇಹದ ರೋಗಗಳ ವಿರುದ್ಧ ಹೋರಾಡಲು ಇದು ಶಕ್ತಿಯನ್ನು ನೀಡ್ತಾ ಇರುತ್ತೆ ಅಕಸ್ಮಾತ್ ಏನಾದರೂ ತುಂಬಾ ಚಿಂತೆ ಇದ್ದು ತಲೆನೋವಿದ್ರೆ ತುಳಸಿ ಗಿಡದ ಮುಂದೆ ಸ್ವಲ್ಪ ಸಮಯ ಕೂತು ಅದರ ಜೊತೆ ಮಾತಾಡಿದಾಗ ಮನಸ್ಸಿಗೆ ಶಾಂತಿ ಸಿಕ್ಕಿ ಹಗುರ ಆಗುತ್ತೆ ಇದು ನಾನು ತುಂಬಾ ಜನರಿಗೆ ಹೇಳಿದ್ದೀನಿ ಅವರೆಲ್ಲ ಇದನ್ನ ಮಾಡಿ ಫಲಿತಾಂಶವನ್ನು ನನಗೆ ಹೇಳಿದ್ದಾರೆ ಅದರಿಂದ ನಿಮಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ತಲೆನೋವಿದ್ರೆ ಮಾತ್ರೆ ತಗೊಳದಕ್ಕಿಂತ ಆ ದೇವಿ ಮುಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದಾಗ ಮನಸ್ಸು ಹಗುರ ಆಗುತ್ತೆ ಮತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ತುಳಸಿ ಗಿಡ ವಿಷ್ಣುವಿನ ವಾಸಸ್ಥಾನ ಆಗಿರೋದ್ರಿಂದ ನಿಯಮಿತವಾಗಿ ನಾವು ದೀಪ ಹಚ್ಚಿ ಪೂಜೆ ಮಾಡಿ ಮಂತ್ರ ಹೇಳಿ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹಕ್ಕೆ ಬಹಳ ಮಹತ್ವ ಇದೆ ಇದನ್ನು ಪ್ರಬೋಧಿನಿ ಏಕಾದಶಿ ಎಂದು ನಡೆಸುವ ಒಂದು ಪವಿತ್ರ ಹಬ್ಬ ಆಗಿದೆ ಈ ದಿನ ಸಾಲಿಗ್ರಾಮದ ರೂಪದಲ್ಲಿರ್ತಕ್ಕಂತಹ ವಿಷ್ಣು ಮತ್ತು ತುಳಸಿಗೆ ವಿವಾಹ ನಡೆಯುತ್ತೆ ಇಲ್ಲಿಂದ ಎಲ್ಲ ಮಂಗಳ ಕಾರ್ಯಗಳನ್ನು ನಾವು ಮನೆಯಲ್ಲಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇದೆ ಈ ವರ್ಷ ತುಳಸಿ ವಿವಾಹ ನವೆಂಬರ್ ಹದಿನೈದರಂದು ಬಂದಿದೆ ಅಂದರೆ ನಮ್ಮ ಪುರಾಣಗಳ ಪ್ರಕಾರ ಭಗವಂತ ವಿಷ್ಣು ಶುಕ್ಲ ಪಕ್ಷದ ಆಷಾಢ ಮಾಸದ ಏಕಾದಶಿಯ ಮುನ್ನ ಯೋಗ ನಿದ್ರೆಗೆ ಕಾರ್ತಿಕ ಉತ್ತಾನ ಏಕಾದಶಿ ಎಂದು ಎಚ್ಚರಗೊಳ್ತಾರೆ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡೋದಿಲ್ಲ ವಿಷ್ಣು ಎದ್ದ ನಂತರ ತುಳಸಿ ವಿವಾಹದ ಬಳಿಕ ಎಲ್ಲ ಮಂಗಳಕರ ಕಾರ್ಯಗಳು ನಡೆಯುತ್ತೆ ಆಗ ದೇವರ ಸಂಪೂರ್ಣ ಆಶೀರ್ವಾದ ನಮಗೆ ಲಭಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿ ನಮ್ಮ ಪುರಾಣದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳುತ್ತಾರೋ ಅದೆಲ್ಲವೂ ಸತ್ಯವಾಗಲೂ ಇರತಕ್ಕಂಥದ್ದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಆಷಾಢದಿಂದ ಕಾರ್ತಿಕದವರೆಗೂ ಮಳೆಗಾಲ ಇರುತ್ತೆ ಅಲ್ಲಿ ಬಿತ್ತನೆಯನ್ನು ಬಿತ್ತಿ ಬೆಳೆ ಬೆಳೆಯುವಂಥ ಸಮಯ ಆಗಿರುತ್ತೆ ಪ್ರತಿಯೊಬ್ಬರೂ ಸಹ ಆ ಕೆಲಸದಲ್ಲಿ ನಿರತ ಆಗಿರಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಯಾವುದೇ ಮದುವೆ ಮುಂಜಿಗಳನ್ನು ಮಾಡೋದಿಲ್ಲ ಅಂದರೆ ನಮ್ಮ ಪೋಷಣೆಗೆ ಅಗತ್ಯವಾದ ಆಹಾರ ಪದಾರ್ಥಗಳನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಈ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನಾವು ತಪ್ಪದೇ ಅನುಸರಿಸಬೇಕು ಯಾವುದೇ ರೀತಿಯ ಕೊಂಕುಮಾತುಗಳನ್ನು ಆಡಬಾರ್ದು ಇನ್ನು ತುಳಸಿ ಹಬ್ಬವನ್ನು ಹೆಣ್ಣು ಮಕ್ಕಳಿಲ್ಲದ ದಂಪತಿಗಳು ಅಥವಾ ಕನ್ಯಾದಾನ ಮಾಡಬೇಕು ಅಂತ ಆಸೆ ಇರೋರೆಲ್ಲರೂ ಸಹ ತಮ್ಮ ಜೀವಿತದಲ್ಲಿ ಒಂದು ಸಲ ಅದು ತುಳಸಿ ವಿವಾಹವನ್ನು ತಪ್ಪದೆ ಮಾಡಬೇಕು ಆಗ ಕನ್ಯಾದಾನ ಮಾಡಿದ ಪುಣ್ಯ ಅವರಿಗೆ ಸಿಗ್ತಾ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಪುರಾಣದಲ್ಲಿ ಸಿಗ್ತಕ್ಕಂಥದ್ದು ಈ ತುಳಸಿ ಹಬ್ಬದ ದಿವಸ ನಾವು ಏನು ಮಾಡಬಾರ್ದು ಅಂತಂದ್ರೆ ತುಳಸಿ ಎಲೆಗಳನ್ನು ಅಥವಾ ತುಳಸಿ ಗಿಡಗಳನ್ನು ಕೀಳಬಾರ್ದು ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಅವಮಾನ ಮಾಡಬಾರ್ದು ಯಾವ ಹೆಣ್ಣು ಮಕ್ಕಳನ್ನು ನಾವು ನೋಯಿಸಬಾರ್ದು ಆಗ ಮಾತ್ರ ನಮಗೆ ಪೂಜಾ ಫಲ ಲಭಿಸುತ್ತೆ ಇನ್ನು ತುಳಸಿ ಹಬ್ಬದ ದಿವಸ ಬೃಂದಾವನದ ಮುಂದೆ ಸ್ವಚ್ಛ ಮಾಡಿ ರಂಗೋಲಿಗಳನ್ನು ಹಾಕಬೇಕು ತುಳಸಿ ಗಿಡದಲ್ಲಿ ನೆಲ್ಲಿಕಾಯಿಯ ಕೊಂಬೆಯನ್ನು ಇಟ್ಟಿರಬೇಕು ಮತ್ತೆ ಕೃಷ್ಣ ರಾಧೆಯ ಪೋಟವನ್ನು ಇಟ್ಟಿರಬೇಕು ಅಥವಾ ಕೃಷ್ಣನ ಚಿಕ್ಕ ಮೂರ್ತಿಯನ್ನು ಸಹ ಇಟ್ಟು ಪೂಜೆಯನ್ನು ಮಾಡಬಹುದು ಈ ದೇವಿಯ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಮನೆ ದೇವರ ಅಥವಾ ಇಷ್ಟ ದೇವರ ಪೂಜೆಯನ್ನು ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ಇನ್ನು ತುಳಸಿ ದೇವಿಗೆ ಶುದ್ಧವಾದ ನೀರು ಅರಿಶಿನ ಕುಂಕುಮ ಗಂಧಾಕ್ಷತೆ ಹೂವು ಎಲ್ಲವನ್ನ ಒಳ್ಳೆ ಮನಸ್ಸಿನಿಂದ ಅರ್ಪಣೆ ಮಾಡಬೇಕು ಅಲಂಕಾರಿಕ ವಸ್ತುಗಳನ್ನು ಮತ್ತು ಕೆಂಪು ಬಟ್ಟೆಯನ್ನು ದೇವಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗಿ ಆ ದೇವಿಯ ಆಶೀರ್ವಾದ ಸಿಗುತ್ತೆ ನೋಡಿ ವಿಷ್ಣು ಎದ್ದ ನಂತರ ತುಳಸಿ ವಿವಾಹ ಮಾಡುವಾಗ ವಿಷ್ಣು ಮೊದಲ ಬಾರಿಗೆ ತುಳಸಿಯನ್ನ ಮಾತಾಡಿಸ್ತಾರಂತೆ ಹಾಗಾಗಿ ನಾವು ಆ ದೇವಿಯ ಮುಂದೆ ನಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ಒಂದು ಮಂತ್ರವನ್ನ ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ತುಳಸಿ ದೇವಿಗೆ ಧೂಪವನ್ನು ಬೆಳಗಿಸಬೇಕು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ನಂತರ ನೆಲ್ಲಿಕಾಯಿಯ ದೀಪಗಳನ್ನು ಸಹ ನಾವು ಹಚ್ಚಿಡಬಹುದು ಮತ್ತೆ ಯಾವ ಮಂತ್ರವನ್ನು ಹೇಳ್ಬೋದು ಅಂತಂದ್ರೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಾಂ ನಮೋಸ್ತುತಿ ಈ ಮಂತ್ರವನ್ನು ಹೇಳ್ತಾ ಏಳು ಪ್ರದಕ್ಷಿಣೆಗಳನ್ನು ನಾವು ಮಾಡಬೇಕು ಇದನ್ನು ಮಾಡುವಾಗ ನಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಬೇಕು ಆಗ ತಾಯಿಯ ಆಶೀರ್ವಾದ ನಮಗೆ ಸಿಗುತ್ತೆ ಮತ್ತೆ ನೈವೇದ್ಯಕ್ಕಾಗಿ ತಾಯಿಗೆ ಸಿಹಿ ಹಣ್ಣುಗಳನ್ನು ಅವಲಕ್ಕಿಯನ್ನ ಕ್ಷೀರನ್ನ ಹಾಲು ಯಾವುದಾದ್ರೂ ಒಂದನ್ನು ಈ ದೇವಿಗೆ ನಾವು ಅರ್ಪಣೆ ಮಾಡಬಹುದು ನಂತರ ತುಳಸಿ ದೇವಿಗೆ ತುಪ್ಪದ ದೀಪದಿಂದ ಆರತಿಯನ್ನ ಮಾಡಬೇಕು ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡಿಬೇಕು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣುವರ ಸಂಪೂರ್ಣ ಅನುಗ್ರಹ ನಮಗೆ ಸಿಕ್ತಾ ಇರುತ್ತೆ ತುಳಸಿ ಗಿಡವನ್ನು ವಿಷ್ಣುವಿನ ರಕ್ಷಾ ಕವಚ ಅಂತ ಹೇಳ್ತಾರೆ ವಿಷ್ಣು ಪ್ರಿಯ ಅಂತಲೂ ಕರೀತಾರೆ ಆದ್ದರಿಂದ ಈ ದೇವಿಯ ಪೂರ್ಣ ಅನುಗ್ರಹ ನಮಗೆ ಸಿಗ್ತಾ ಇರುತ್ತೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಶಕ್ತಿ ದೂರ ಆಗ್ತಾ ಇರುತ್ತೆ ನೋಡಿ ಬರೀ ಪೂಜೆಯನ್ನ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅನ್ನೋದಾದರೆ ತಪ್ಪಾಗುತ್ತೆ ಮನೇಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವು ಪ್ರೀತಿ ಗೌರವ ಆಧಾರಗಳನ್ನ ತೋರಿಸಬೇಕು ಯಾವುದೇ ಕಾರಣಕ್ಕೂ ನಿಂದನೆ ಮಾಡೋದು ಜಗಳ ಮಾಡೋದು ಕೋಪ ಮಾಡಿಕೊಳ್ಳೋದು ಮಾಡಿ ಪೂಜೆಯನ್ನು ಮಾಡಿದ್ರೆ ಯಾವುದೇ ಫಲ ನಮಗೆ ಸಿಗೋದಿಲ್ಲ ಆದ್ದರಿಂದ ಹಿರಿಯರಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಕುಟುಂಬದ ಎಲ್ಲರೂ ಸಹ ನಾವು ತುಂಬಾ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿದಾಗ ಈ ಪೂಜಾ ಫಲ ನಮಗೆ ಲಭಿಸುತ್ತೆ ಇನ್ನು ಅಕಸ್ಮಾತ್ ಏನಾದರೂ ಈ ತುಳಸಿ ಹಬ್ಬವನ್ನು ಮಾಡೋಕ್ಕಾಗಲಿಲ್ಲ ಆವತ್ತಿನ ದಿವಸ ಅನ್ನೋದಾದ್ರೆ ಯಾವುದಾದ್ರೂ ಶುಕ್ರವಾರದ ದಿವಸ ನಾವು ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಹೇಳ್ಬೋದು ಹಾಗೆ ಸ್ತ್ರೀಯರು ಪುರುಷರು ಮಕ್ಕಳು ಯಾರು ಬೇಕಾದರೂ ಈ ಮಂತ್ರವನ್ನು ಕಲ್ತ್ಕೊಂಡು ಪ್ರದಕ್ಷಿಣೆಯನ್ನು ಮಾಡ್ತಾ ಈ ಮಂತ್ರವನ್ನು ಹೇಳೋದ್ರಿಂದ ಆ ತುಳಸಿ ದೇವಿಯ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ನಮ್ಮ ಮನೆ ಪವಿತ್ರ ಆಗುತ್ತೆ ಜೊತೆಗೆ ನಾವು ಶಾಂತವಾದ ಮನಸ್ಸಿನಿಂದ ಎಲ್ಲರೊಂದಿಗೂ ಅನ್ಯೂನ್ಯವಾಗಿ ಇರಬಹುದು ಹೀಗೆ ಹಬ್ಬವನ್ನು ಮಾಡಿ ತುಳಸಿ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಎಲ್ಲರೂ ಪಡೆಯೋಣ